ಕೊಪ್ಪಳ ನಗರದಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲೆಯಲ್ಲಿ ಅತಿಥಿ ಶಿಕ್ಷಕರು ಸುಮಾರು 1,312 ಜನರಿದ್ದು 7 ವರ್ಷದಿಂದ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದು ಕನಿಷ್ಠ ವೇತನ ಕೂಡ ಇಲ್ಲದೆ ಉದ್ಯೋಗಕ್ಕೆ ಭದ್ರತೆ ಇಲ್ಲದಂತಾಗಿದೆ. ಇದರಿಂದ ಸರ್ಕಾರ ಕನಿಷ್ಠ ವೇತನವನ್ನ ಜಾರಿ ಮಾಡಬೇಕು. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿಯಾಗಬೇಕು. ಶಿಕ್ಷಕರನ್ನ ಮಧ್ಯದಲ್ಲಿ ಕೆಲಸದಿಂದ ವಜಾ ಮಾಡದಂತೆ ಕಾನೂನು ರೂಪಿಸಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಅಶೋಕ್ ಸರ್ಕಲ್ನಿಂದ ಜಿಲ್ಲಾಡಳಿತದ ಕಚೇರಿವರೆಗೆ ತೆರಳಿದ ಮೆರವಣಿಗೆಯಲ್ಲಿ ಅತಿಥಿ ಶಿಕ್ಷಕರ ಸಂಘದ ಅಧ್ಯಕ್ಷ ಎಚ್ ಎಸ್ ಹನುಮಂತ, ಕಾರ್ಯದರ್ಶಿ ಕೆ ಮರಿಸ್ವಾಮಿ, ವೀರಯ್ಯ ಸೇರಿದಂತೆ ಇತರರು ಭಾಗಿಯಾಗಿದ್ದರು.